ಶ್ರೀ ಸಾಯಿ ಬೃಂದಾವನ ಜ್ಯೋತಿಷಂ ಪಂಡಿತ್ ಶ್ರೀ ಶಂಕರ್ರಾವ್ ಗುರುಗಳು ವಾಸ್ತುಶಾಸ್ತ್ರಜ್ಞರು ಮತ್ತು ಸಂಖ್ಯಾಶಾಸ್ತ್ರಜ್ಞರು ವಿಶೇಷವಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಶಾಸ್ತ್ರೋಕ್ತವಾಗಿ ಪರಿಹಾರವನ್ನು ತಿಳಿಸ್ತಾರೆ ದೂರವಾಣಿಯ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿರ್ಜಲ ಏಕಾದಶಿಯ ವಿಶೇಷವಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಈ ಏಕಾದಶಿಯ ವ್ರತದ ಮಹತ್ವವನ್ನು ಹೇಳ್ಕೊಡ್ತಿದ್ದೀನಿ ಮತ್ತು ಯಾತಕ್ಕೋಸ್ಕರ ನಾವು ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಯಾವ ಮಹತ್ವ ಇದೆ ಈ ನಿರ್ಜಲ ಏಕಾದಶಿಗೆ ಅಂಥೇಳಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಾವು ನಿರ್ಜಲ ಏಕಾದಶಿ ಅಂತ ಕರಿತೀವಿ ಈ ಬಾರಿ ನಿರ್ಜಲ ಏಕಾದಶಿ ಜೂನ್ ಹತ್ತರಂದು ಬಂದಿರುವಂಥದ್ದು ಶುಕ್ರವಾರ ಈ ಶುಕ್ರವಾರ ನಾವು ಜೂನ್ ಹತ್ತನೇ ತಾರೀಕು ನಿರ್ಜಲ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಪದ್ಮಪುರಾಣದಲ್ಲಿ ನಿರ್ಜಲ ಏಕಾದಶಿಯ ಉಪವಾಸವನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂಥೇಳಿ ಉಲ್ಲೇಖ ಇರುವಂಥದ್ದು ಸ್ನೇಹಿತರೆ ನಮ್ಮ ಯಾವ ಇಷ್ಟಾರ್ಥಗಳನ್ನು ನಾವು ಸಂಕಲ್ಪ ಮಾಡಿಕೊಂಡು ನಿರ್ಜಲ ಏಕಾದಶಿಯನ್ನು ಮಾಡಿದ್ರೂ ಕೂಡ ನಮಗೆ ಪೂರ್ಣ ಫಲ ಸಿಗತ್ತೆ ಅಂಥೇಳಿ ಈ ಒಂದು ಏಕಾದಶಿಯ ಮಹತ್ವ ಹಾಗಾಗಿ ಹೇಗೆ ಹೇಗೆ ನಾವು ನಿರ್ಜಲ ಏಕಾದಶಿಯನ್ನು ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಶೇಷವಾಗಿ ಈ ನಿರ್ಜಲ ಏಕಾದಶಿಯನ್ನು ಮತ್ತೆರಡು ಹೆಸರಿನಿಂದ ಕರೀತಾರೆ ಒಂದು ಭೀಮಸೇನಿ ಏಕಾದಶಿ ಅಂತ ಕೂಡ ಇದನ್ನು ನಾವು ಕರಿತೀವಿ ಮತ್ತು ಪಾಂಡವ ಏಕಾದಶಿ ಅಂತ ಕೂಡ ಕರಿತೀವಿ ಈ ನಿರ್ಜಲ ಏಕಾದಶಿ ಎನ್ನುವುದರ ಹೊರತಾಗಿ ನಾವು ಭೀಮಸೇನಿ ಏಕಾದಶಿ ಮತ್ತು ಪಾಂಡವ ಏಕಾದಶಿ ಅಂತ ಕೂಡ ಕೆಲವು ಕಡೆ ಕರೆಯೋದುಂಟು ಈ ವಿಶೇಷವಾದಂಥ ಏಕಾದಶಿಯನ್ನು ನಾವು ನಿರ್ಜಲ ಏಕಾದಶಿಯನ್ನು ನಾವು ಕರಿತೀವಿ ಇನ್ನು ಈ ಒಂದು ನಿರ್ಜಲ ಏಕಾದಶಿ ಅಂದರೆ ಏನು ಅಂತ ಅನ್ನೋದಾದರೆ ಹೆಸರಿನಲ್ಲೇ ಇರುವಂಥದ್ದು ನಿರ್ಜಲ ಅಂದರೆ ಅಂದರೆ ನಾವು ನೀರನ್ನು ಕೂಡ ಅಂದರೆ ಜಲವನ್ನು ಕೂಡ ನಾವು ಸೇವಿಸದ ಹಾಗೆ ಮಾಡುವಂಥ ಏಕಾದಶಿ ನಿರ್ಜಲ ಅಂತಂದರೆ ನೀರು ಇಲ್ಲದಿರುವಂಥದ್ದು ಅಂಥೇಳಿ ಈ ನಿರ್ಜಲ ಏಕಾದಶಿ ಉಪವಾಸವನ್ನು ಪಂಚತತ್ವದ ಪ್ರಮುಖ ಅಂಶವಾದಂಥ ನೀರಿನ ಮಹತ್ವವನ್ನು ಸಾರುವುದಕ್ಕೋಸ್ಕರವಾಗಿ ಈ ನಿರ್ಜಲ ಏಕಾದಶಿಯನ್ನು ಮಾಡಿರುವಂಥದ್ದು ನಮ್ಮ ಹಿರಿಯರು ವಿಶೇಷವಾಗಿ ಜ್ಯೇಷ್ಠ ಮಾಸ ಅಂತಂದರೆ ಅದು ನೀರಿಗೆ ಪ್ರಮುಖ ಸ್ಥಾನವನ್ನು ಕೊಟ್ಟಿರುವಂಥದ್ದು ಇನ್ನು ಈ ನಿರ್ಜಲ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ನೀವು ವಿಶೇಷವಾಗಿ ಅಂದು ಬೆಳಗ್ಗೆ ಸ್ನಾನ ಹಿನ್ನಕಗಳನ್ನು ಮುಗಿಸ್ಕೊಂಡು ನೀವು ವ್ರತಧಾರಣೆಯನ್ನು ಮಾಡಬೇಕು ಈ ದಿನ ನಾನು ನಿರ್ಜಲವಾಗಿ ಯಾವುದೇ ನೀರನ್ನು ಕೂಡ ಕುಡಿಯದೆ ನಾನು ವ್ರತವನ್ನು ಮಾಡ್ತೀನಿ ಅಂಥೇಳಿ ಸಂಕಲ್ಪವನ್ನು ಮಾಡ್ಕೋಬೇಕು ಈ ದಿನ ನೀವು ಆಹಾರದ ಜೊತೆ ನೀರನ್ನು ಕೂಡ ತ್ಯಜಿಸಬೇಕು ಈ ಉಪವಾಸವನ್ನು ಆಚರಿಸುವವರು ನೀರಿನ ಅಂಶವದ ಮಹತ್ವವನ್ನ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ವಿಶೇಷವಾಗಿ ಒಂದು ಆಚರಣೆಯನ್ನ ಮಾಡಿರುವಂಥದ್ದು ಬಹಳ ಅದ್ಭುತವಾದಂಥ ಒಂದು ಆಚರಣೆ ಇನ್ನು ವಿಶೇಷವಾಗಿ ಈ ಒಂದು ನಿರ್ಜಲ ಏಕಾದಶಿಯನ್ನ ಪಾಂಡವರಲ್ಲಿ ಒಬ್ಬನಾದ ಭೀಮನಿಗೆ ಯಾವುದೇ ಉಪವಾಸವನ್ನು ಕೂಡ ಆಚರಿಸೋದು ಬಹಳ ಕಷ್ಟಕರ ಆಗಿರುತ್ತೆ ಯಾಕಂದರೆ ಅವನಿಗೆ ಹೆಚ್ಚು ಒತ್ತು ಆಹಾರವಿಲ್ಲದೆ ಇರೋಕೆ ಆಗೋದಿಲ್ಲ ಭೀಮ ಅಂದ್ರೇ ಅವನು ಊಟಕ್ಕೆ ತುಂಬ ಫೇಮಸ್ ನಿಮಗೆಲ್ಲರಿಗೂ ಗೊತ್ತಲ್ವ ಭೀಮನನ್ನ ಭೀಮನ ಬಗ್ಗೆ ಹಾಗಾಗಿ ಭೀಮನ ಮನಸ್ಸಿನಲ್ಲಿ ಏಕಾದಶಿ ಉಪವಾಸವನ್ನು ಆಚರಿಸುವ ಆಸೆ ಕೂಡ ಇರುತ್ತೆ ನಾನು ಕೂಡ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಕೂಡ ಆತನಿಗೆ ಒಂದು ಆಸೆ ಇರುತ್ತೆ ಈ ನಿಟ್ಟಿನಲ್ಲಿ ಭೀಮ ಏನು ಮಾಡ್ತಾನೆ ಅಂದರೆ ವೇದವ್ಯಾಸರು ಮತ್ತು ಭೀಷ್ಮ ಪಿತಾಮಹರಿಂದ ಮಾರ್ಗದರ್ಶನವನ್ನು ಪಡಿತಾನೆ ಒಂದು ವರ್ಷಗಳ ಕಾಲ ನಿರ್ಜಲ ಏಕಾದಶಿಯ ವ್ರತವನ್ನು ಆಚರಿಸಿದ್ರೆ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳ ಫಲವನ್ನು ಪಡಿತಾರೆ ಅನ್ನುವಂಥದ್ದು ಕೂಡ ಈ ಒಂದು ನಿರ್ಜಲ ಏಕಾದಶಿಯ ವ್ರತದ ಮಹತ್ವ ಇದಾದ ನಂತರ ಭೀಮ ಯಾವಾಗಲೂ ನಿರ್ಜಲ ಏಕಾದಶಿ ಉಪವಾಸವನ್ನು ಆಚರಿಸ್ತಾ ಬರ್ತಾನೆ ಇನ್ನು ಪದ್ಮ ಪುರಾಣದಲ್ಲಿ ಹೇಳಿರುವಂತೆ ನಿರ್ಜಲ ಏಕಾದಶಿ ಉಪವಾಸವನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಕೂಡ ನಾವು ವಿಶೇಷವಾಗಿ ಈ ಒಂದು ಏಕಾದಶಿಯಲ್ಲಿ ನಾವು ನೋಡ್ಬೋದು ಇನ್ನು ಪ್ರತಿ ಪೂರ್ತಿಯಾಗಿ ನೀವು ನೀರನ್ನು ಕೂಡ ಸೇವಿಸದೆ ಮಾಡಬೇಕು ಆದರೆ ಸಂಧ್ಯೋಪಾಸನಕ್ಕಾಗಿ ಆಚಮನ ಮಾಡಿಕೊಳ್ಳುವಾಗ ನೀವು ಆ ಆಚಮನದ ತೀರ್ಥವನ್ನು ನೀವು ಸೇವಿಸ್ಬೋದು ಅದು ಹೊರತಾಗಿ ನೀವು ನಿರ್ಛಲವಾಗಿ ಈ ಏಕಾದಶಿಯನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಗೊತ್ತಾಯಿತು ಅನ್ಕೋತೀನಿ ನಾನು ನಿರ್ಛಲ ಏಕಾದಶಿ ಅಂದರೆ ಯಾವ ಥರ ಆಚರಣೆ ಮಾಡಬೇಕು ಅಂಥೇಳಿ ಇನ್ನು ವಿಶೇಷವಾಗಿ ಶನಿವಾರ ನೀವು ಪಾರಣವನ್ನು ಮಾಡಬೇಕು ಏಕಾದಶಿಯ ದಿನ ಈ ಎಲ್ಲ ಆಚರಣೆಯನ್ನು ಮಾಡಿ ಸಾಧ್ಯವಾದಷ್ಟು ರಾತ್ರಿ ನೀವು ಜಾಗರಣೆಯನ್ನು ಇದ್ದು ವಿಷ್ಣುವಿನನ್ನು ಪೂಜೆಯನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು ಮಾಡಿದ ಮರುದಿನ ಅಂದರೆ ಶನಿವಾರ ನೀವು ಪಾರಣವನ್ನು ಮಾಡಬೇಕು ಬೆಳಗ್ಗೆ ಸ್ನಾನಗಳನ್ನೆಲ್ಲ ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ತಾವು ಏಕಾದಶಿಯ ಒಂದು ಸಮಾಪ್ತವನ್ನು ಮಾಡಬೇಕು ಅಂಥೇಳಿ ಇನ್ನು ಈ ಏಕಾದಶಿಯಲ್ಲಿ ವಿಶೇಷವಾಗಿ ಒಂದು ದಾನವನ್ನು ನಿಮಗೆ ಹೇಳ್ತೀನಿ ಆ ದಾನವನ್ನು ಮಾಡೋದರಿಂದ ಬಹಳಷ್ಟು ಮಹತ್ವ ಅಂತ ಹೇಳ್ತೀನಿ ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಈ ಒಂದು ದಾನವನ್ನು ಮಾಡಿ ಏನು ಅಂತ ಹೇಳಿದ್ರೆ ಒಂದು ಕೆ ಜಿ ಸಕ್ಕರೆಯನ್ನು ತಗೊಂಡು ಅದರ ಮೇಲೆ ನಿಮ್ಮ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಯಾರಾದರೂ ಬ್ರಾಹ್ಮಣರಿಗೆ ನಿಮಗೆ ಗೊತ್ತಿರೋರಿದ್ದರೆ ಅವರಿಗೆ ಆ ಒಂದು ಸಕ್ಕರೆ ಮತ್ತು ದಕ್ಷಿಣೆಯನ್ನು ದಾನವಾಗಿ ಕೊಡುವಂಥದ್ದು ಅಥವಾ ನಿಮಗೆ ಬ್ರಾಹ್ಮಣರ ಅಂದರೆ ಅಕ್ಕಪಕ್ಕದಲ್ಲಿ ಯಾರು ಅಂಥವ್ರು ಇಲ್ಲ ನಮಗೆ ಅಂತ ಅನ್ನೋದಾದರೆ ಖಂಡಿತವಾಗಲೂ ಯಾರಾದರೂ ನಿರ್ಘತಿಕರಿಗೆ ಈ ಸಕ್ಕರೆ ಮತ್ತು ದಕ್ಷಿಣೆಯನ್ನು ದಾನವಾಗಿ ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡುವಂಥದ್ದು ಈ ಏಕಾದಶಿಯಲ್ಲಿ ಬಹಳಷ್ಟು ಅನುಕೂಲವನ್ನು ನಿಮಗೆ ಮಾಡಿಕೊಡುತ್ತೆ ಸ್ನೇಹಿತರೆ ಈ ಸಕ್ಕರೆ ಮತ್ತು ದಕ್ಷಿಣೆಯನ್ನು ಇಟ್ಟು ನೀವು ದಾನವನ್ನು ಮಾಡುವಂಥದ್ದು ಮಾಡೋದರಿಂದ ನಿಮ್ಮ ಸಕಲ ಅಭೀಷ್ಟಗಳು ಕೂಡ ಈಡೇರುತ್ತೆ ಹಾಗಾಗಿ ತಪ್ಪದೆ ಈ ದಿನ ನೀವು ದಾನವನ್ನು ಮಾಡಿ ಅಂತ ಹೇಳ್ತೀನಿ ಇನ್ನು ಈ ಏಕಾದಶಿಯ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು